ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಎಲ್ಲಿ ನಿಮ್ ಮಗ ಸೊಸೆ ಕಾಣ್ತಾನೆ ಇಲ್ಲ, ಎಲ್ಲಾರು ವೇಟ್ ಮಾಡ್ತಾ ಇದೀವಿ. ಕೇಕ್ ಕಟ್ ಮಾಡೋದು ಯಾವಾಗ? ಇನ್ನ ಎಷ್ಟೊತ್ತಾಗುತ್ತೆ? ಅದು ಪರ್ಸನಲ್ ಪ್ರಾಬ್ಲಮ್. ನನ್ನ ಮಗನ ಫ್ರೆಂಡ್ಗೇನೋ ಒಂಚೂರು ಹೆಚ್ಚು ಕಡಿಮೆ ಆಗಿದೆ. ಅವ್ರನ್ನ ನೋಡಕ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ದಯವಿಟ್ಟು ಪ್ಲೀಸ್ ಕೂತ್ಕೊಳ್ಳಿ. ನೀವು ಪ್ಲೀಸ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪ್ರತಾಪ, ಏನು ಇದು? ಎಲ್ರೂ ಹೊರಡ್ತೀವಿ ಅಂತ ಹೇಳ್ತಿದ್ದಾರೆ, ಏನೋ ಮಾಡೋದು? ನಿಮ್ಗೆ ಯಾರಿಗೂ ಬುದ್ಧಿ ಇಲ್ವಾ? ಸೇವಂತಿ ಅಕ್ಕ ಕಿಡ್ನಾಪ್ ಆಗಿದ್ದಾಳೆ. ಆದ್ರೆ ಅವಳಿಗೆ ಏನಾಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ಹೀಗಿರುವಾಗ ಪಾರ್ಟಿ ಎಲ್ಲ ಬೇಕಾ? ಅಯ್ಯೋ ಭಗವಂತ, ಇವಾಗ ಏನ್ ಮಾಡೋದು? ಅತ್ತೆ, ಇನ್ನೇನ್ ಮಾಡಕ್ಕಾಗತ್ತೆ? ಇನ್ ಸ್ವಲ್ಪ ಹೊತ್ತಲ್ಲಿ ಬೆಳಕಾಗತ್ತೆ. ಸುಮ್ನೆ ನಾವೆಲ್ಲ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದ್ಲು ಮನೆಗೆ ಹೋಗೋದೇ ಬೆಟ್ರು. ಆದ್ರೆ ಅರ್ಜುನ ಮತ್ತೆ ಕರ್ಣ ಸೇವಂತಿನ ಕರ್ಕೊಂಡ್ ಬರ್ತೀವಿ ಅಂತ ಹೋಗಿದಾರಲ್ಲ. ಅದೇನ್ ಅಸುಲ್ಬಾನ ಅತ್ತೆ? ಕಿಡ್ನಾಪ್ ಮಾಡಿರೋರು ಯಾರು ಅಂತ ಗೊತ್ತಿಲ್ಲ, ಎಲ್ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಏನು ಇನ್ಫಾರ್ಮೇಶನ್ ಇಲ್ಲದೆ ಹುಡ್ಕೋದು ಅಷ್ಟು ಈಸಿನಾ? ಇಷ್ಟೊತ್ತಾದ್ರೂ ಅವಳು ಸುಳುವೆ ಇಲ್ಲ. ಅವಳು ಬದುಕಿದಾಳ ಅಥವಾ ಅವಳು ಜೀವಕ್ಕೇನಾದ್ರೂ ಅಪಾಯ ಆಗ್ಬಿಟ್ಟಿದ್ಯಾ ಅಂತ ಭಯ ಆಗ್ತಿದೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ಅದ್ ಯಾಕೆ ಯಾವಾಗಲೂ ಅಪ್ಶಕನ ನೋಡಿದ್ಯಾ? ಅಕ್ಕಂಗೆ ಏನಾಗ್ಬಿಡುತ್ತೆ? ಅಯ್ಯೋ, ನಾನೇ ಅಪ್ಶಕನ ನೋಡಿದೆ, ಫ್ಯಾಕ್ಟ್ ನ ಹೇಳ್ದೆ ಅಷ್ಟೇ. ಕಿಡ್ನಾಪರ್ಸ್ ಎಲ್ಲಿ ಅವರು? ಏನು ಎಂತವ್ರು? ಇಷ್ಟೊತ್ತಾದ್ರು ಸುಮ್ನೆ ಬಿಡ್ತಾರಾ? ಅಯ್ಯೋ ದೇವ್ರೆ, ಇದನ್ನೆಲ್ಲ ಕೇಳ್ತಿದ್ರೆ ಯಾಕೋ ತುಂಬಾ ಭಯ ಆಗ್ತಿದೆ. ಅದೇ ನಿಮ್ಗಷ್ಟೇ ಅಲ್ಲ, ನನಗೂ ಭಯ ಆಗ್ತಿದೆ. ಪಾಪ ನಮ್ ಸೇವಂತಿ ಅಕ್ಕ. ಸಾಕ್ ನಿಲ್ಸು ನಿನ್ ನಾಟಕ. ನಮ್ಮ ಮತ್ಕೆಗೆ ಈಗೆಲ್ಲ ಆಯ್ತು ಅಂತ ನಿನ್ಗೆ ಒಳಗೆ ಖುಷಿ ಆಗ್ತಿದೆ? ಈ ಮೊಸಳೆ ಕಣ್ಣೀರಲ್ಲ ಹಾಕ್ಬೇಡ.